थैंक यू थैंक यू थैंक यू सर। आई एम प्राउड टू इंट्रोड्यूस मिस्टर विनोद। ಸ್ಟೇಜ್ ಹತ್ರನೆ ಹೋಗ್ಬೋದಾಗಿತ್ತಲ್ಲಮ್ಮ. ವಿನೋದ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಫಾದರ್? ಹೌದೌದು, ನೀನು ಬಂದ ಮೇಲೆ ಅವನ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲ. ಹಾಗಲ್ಲ ಫಾದರ್, ನಾನೇನಾದರೂ ಸ್ಟೇಜ್ ಹತ್ರ ಹೋದ್ರೆ ಅವ್ನು ಮಾತಾಡ್ತಿರೋದು ಸರಿನೋ ತಪ್ಪು ಅಂತ ನನ್ನೇ ನೋಡ್ತಿರ್ತಾನೆ. ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಇಲ್ಲೇ ಇದ್ದೀನಷ್ಟೇ. ಗುಡ್, ವೆಲ್ಕಮ್ ವೆಲ್ಕಮ್ ಟು ವೆಲ್ಕಮ್ ಟು ಮೈ ಪೇಪರ್ ಮೈ my theory is about silence please silence silence my paper is about ಅಯ್ಯಯ್ಯೋ, ಕರೆಂಟ್ ಬೇರೆ ಹೋಗ್ಬಿಡ್ತು. ಈ ಟೈಮಲ್ಲಿ ಅವನ ಕಣ್ಮುಂದೆ ನಾವಿರಬಾರ್ದು, ಇದ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ. ನಾನಂತೂ ಇರಲ್ಲ. ಜೀಸಸ್, welcome to the distinguished judges of the national seminar. my paper is about ನಾನು ಚೆನ್ನಾಗಿ ಮಾತಾಡ್ದೆ ಗೊತ್ತಾ? ನೀನ್ ನೋಡ್ಬೇಕಿತ್ತು ದಿವ್ಯಾ. ಇಷ್ಟೇ ವಿನೋದ್, ಧೈರ್ಯವಾಗಿ ಮಾತಾಡ್ದೆ, ಎಲ್ಲ ಮುಗ್ದೋಯ್ತು. ನಿನ್ ಮಾತ್ ಕೇಳಿ ಫಾದರ್ ಎಷ್ಟು ಖುಷಿ ಪಟ್ರು ಗೊತ್ತಾ? ಫಾದರ್ ನೋಡ್ದ್ಯಾ, ಆ ದಿವ್ಯನಿಂದಾನೆ ನೀನ್ ಇಷ್ಟೆತ್ರಿಗೆ ಬೆಳೆದಿರೋದು. ಅವಳನ್ನ ಆ ದೇವರು ನಿನಗೋಸ್ಕರ ಕಳಿಸಿದ್ದಾನೆ. ಅವಳನ್ನ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೋ. ನೀನೇನು ಎತ್ತರಕ್ಕೆ ಬೆಳೀತೀಯ? ನೀನೇ ನಿನ್ನ ಕೈಯಾರ ಇದರಿಂದ ಬಂದ ದುಡ್ಡನ್ನ ಅನಾಥಾಶ್ರಮಕ್ಕೆ ತಗೊಂಡ್ ಕೊಡು. ಬೇಡ ಬೇಡ ಬೇಡ, ನೀ ಇಲ್ಲಿಂದ ಬರೋದು ಬೇಡ. ನೀ ಇಲ್ಲೇ ಇರಬೇಕು. ಅವಳ ಹತ್ರ ಹೋಗಿ ನಿನ್ನಿಂದಾನೇ ನಾನು ಇಷ್ಟೆತ್ತರಕ್ಕೆ ಬೆಳೆದಿದ್ದು ಅಂತ ಹೇಳು. ಸಾಧ್ಯವಾದರೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳು. ಏನ್ ಹೇಳ್ತಾ ಇದ್ರ ಫಾದರ್? ಹೌದು ಕಣೋ, ಅವಳ ಪ್ರೀತಿನೇ ನಿನ್ನ ಗೆಲ್ಲರಿಗೆ ಕಾರಣ. ಪ್ರೀತಿ ಅನ್ನೋದು ಹುಟ್ಟುಬಿಟ್ರೆ ಕುರುಡನಿಗೆ ಕಣ್ಣು ಬಂದ್ಬಿಡುತ್ತೆ, ದಡ್ಡ ಕವಿ ಆಗ್ಬಿಡ್ತಾನೆ. ಹೋಗು, ಮೊದ್ಲೋಗಿ ಅವಳಿಗೆ ಹೇಳು ನಾನಿನ್ನ ಮದುವೆ ಆಗ್ತೀನಿ ಅಂತ ಹೇಳು. ಜೀಸಸ್ ನಿನಗೆ ಒಳ್ಳೇದು ಮಾಡಲಿ. ನೀನು ಕೊಡೋ 50,000 ರೂಪಾಯಿನಲ್ಲಿ ಅನಾಥ ಮಕ್ಕಳಿಗೆ ಪುಸ್ತಕ ತಗೊಂಡು ಎಲ್ರಿಗೂ ಕೊಡ್ತೀನಿ. ನೀನು ಬಹಳ ದೊಡ್ಡ ಮನುಷ್ಯನಾಗ್ತೀಯ. ನೀನು ದೊಡ್ಡವನಾದ ಮೇಲೆ ಅನಾಥಾಶ್ರಮನ ಮರಿಬೇಡ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಮೈ ಸನ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.